ರಾಯಚೂರು ನಗರದಲ್ಲಿ ಮತ್ತೆ ಕಳ್ಳರ ಹಾವಳಿ ಜಾಸ್ತಿ ಆಗಿದೆ ಇದೀಗ ರೈತರು ಕಳ್ಳತನಕ್ಕೆ ಹೊಸ ದಾರಿಯನ್ನ ಹುಡ್ಕೊಂಡಿದ್ದಾರೆ ಅದುವೇ ರೈಲು ಸಂಚಾರ ಅರೆ ಕಳ್ಳರಿಗೂ ರೈಲಿಗೂ ಏನ್ ಸಂಬಂಧ ಅಂತೀರಾ ರೈಲು ಓಡಾಟದ ಆರಂಭದ ಬೆನ್ನಲ್ಲೇ ಕಳ್ಳತನ ಹೆಚ್ಚಳ ರೈಲು ಬಂದಾಗಲೇ ಮನೆಗೆ ನುಗ್ತಾರೆ ಕಳ್ಳ ಚಡ್ಡಿ ಗ್ಯಾಂಗ್ ಹರಿಣಿ ಶಿಖಾರಿ ಮಹಾರಾಷ್ಟ್ರ ಗ್ಯಾಂಗ್ ಸೇರಿ ಹಲವಾರು ದರೋಡೆಕೋರರ ಗ್ಯಾಂಗ್ಗಳು ರಾಯಚೂರು ಜಿಲ್ಲೆಯನ್ನ ಪ್ರತಿ ವರ್ಷ ಬೆಚ್ಚಿ ಬೀಳಿಸುತ್ತಲೇ ಇದೆ ಈಗ ಮತ್ತೆ ನಗರದಲ್ಲಿ ಮೇಲಿಂದ ಮೇಲೆ ಕಳ್ಳತನ ಕಳ್ಳತನ ಯತ್ನ ಪ್ರಕರಣಗಳು ನಡೆಯುತ್ತಲೇ ಇದೆ ಆದರೆ ಈ ಬಾರಿ ನಗರದ ಡ್ಯಾಡಿ ಕಾಲೋನಿ ನಿಜಲಿಂಗಪ್ಪ ಕಾಲೋನಿ ಸೇರಿದಂತೆ ರೈಲು ಹಳಿ ಹಾದು ಹೋಗುವ ಪಕ್ಕದ ಬಡಾವಣೆಗಳಲ್ಲಿ ಮನೆಯಲ್ಲಿ ಜನ ಮಲಗಿದ್ರೂ ಬಾಗಿಲು ಮುರಿದು ಕಳ್ಳತನ ಮಾಡಿದ್ದಾರೆ ಬ್ಯಾಂಕ್ ಕಳ್ಳತನಕ್ಕೂ ವಿಫಲ ಯತ್ನ ನಡೆದಿದ್ದು ಜನರು ಹೆದರಿದ್ದಾರೆ ಬೆಳಗ್ಗಿನ ಜಾವ ಮೂರರಿಂದ ನಾಲ್ಕು ಗಂಟೆಯ ಸಮಯದಲ್ಲಿ ಅದು ರೈಲು ಓಡಾಡುವ ಸಮಯದಲ್ಲಿಯೇ ಹೆಚ್ಚು ಘಟನೆಗಳು ನಡೀತಾ ಇದೆ ಪ್ಯಾಸೆಂಜರ್ ರೈಲು ಓಡಾಟ ಆರಂಭವಾದ ಮೇಲೆ ಕಳ್ಳತನದ ಪ್ರಕರಣಗಳು ನಿರಂತರವಾಗಿ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಬೆಳಗ್ಗಿನ ಜಾವ ನಿಶಬ್ದದ ಸಮಯದಲ್ಲಿ ರೈಲು ಶಬ್ದ ಬಂದಾಗಲೇ ಕಳ್ಳತನ ನಡೀತಾ ಇರುವುದು ಜೊತೆಗೆ ರೈಲಿನಲ್ಲಿ ಕಳ್ಳರು ಬೇರೆಡೆಯಿಂದ ಬಂದು ಹೋಗ್ತಿರಬಹುದು ಅಂತ ಸಾರ್ವಜನಿಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ ರಾಯಚೂರಿನಲ್ಲಿ ರೈಲ್ವೆ ಹಳಿ ಹತ್ರ ಏನು ಮನೆಗಳಿದ್ದಾವೆ ನಿರಂತರ ಕಳತನ ಆಗ್ತಾ ಇದೆ ಅದು ಯಾವ ರೀತಿ ಕಳ್ತನ ಅಂತೀರಾ ಅಗಲತ್ತೆ ಕಳ್ತನ ಆಗುತ್ತೆ ರಾತ್ರಿ ಕಳತನ ಆಗುತ್ತೆ ಮನೆಯಲ್ಲಿ ಜನ ಇದ್ದರೂ ಕೂಡ ದೌರ್ಜನ್ಯದಿಂದ ಬಡಿದು ಕಳತನ ಮಾಡ್ತಾ ಇದಾರೆ ಅಂದರೆ ಏನಿದು ಅಂದರೆ ಯಾವ್ದಾದ್ರೂ ಕಾನೂನು ಸುವ್ಯವಸ್ಥೆ ರಾಯಚೂರಲ್ಲಿ ಇದೆಯಾ ಅಂತಕ್ಕಂಥ ಪ್ರಶ್ನೆ ಮಾಡಬೇಕಾಗಿದೆ ಪೊಲೀಸ್ ಇಲಾಖೆ ಮಾತ್ರ ಕಳ್ಳತನದ ಪ್ರಕರಣಗಳು ಒಂದೇ ಗ್ಯಾಂಗಿನಿಂದ ನಡೀತಾ ಇದೆಯಾ ಅಥವಾ ಬೇರೆ ಬೇರೆ ಕಳ್ಳರು ಕೃತ್ಯನಾ ಅಂತ ತಲೆಕೆಡಿಸಿಕೊಂಡಿದ್ದಾರೆ ಕಳ್ಳತನ ಯತ್ನವಾಗಿರುವ ಎಷ್ಟೋ ಮನೆಗಳ ಮಾಲೀಕರು ಪೊಲೀಸರಿಗೆ ಮಾಹಿತಿ ನೀಡುವ ಗೋಜಿಗೂ ಕೂಡ ಹೋಗ್ತಿಲ್ಲ ಹೀಗಾಗಿ ಕೇವಲ ಬೆರಳೆಣಿಕೆಯಷ್ಟು ಪ್ರಕರಣಗಳು ಮಾತ್ರ ದಾಖಲಾಗ್ತಾ ಇದೆ ಶೀಘ್ರವೇ ಪ್ರಕರಣಗಳನ್ನು ಭೇದಿಸುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹೇಳಿದ್ದಾರೆ ಸೊ ಅವರು ಗ್ಯಾಂಗ್ ಮೂವ್ಮೆಂಟ್ ತರಾನೇ ಬರುತ್ತೆ ಅದು ಸದ್ಯಕ್ಕೆ ಆತರ ಗ್ಯಾಂಗ್ ಮೂಮೆಂಟ್ ಏನಿಲ್ಲ ಆದರೆ ಒನ್ ಆಫ್ ಇನ್ಸಿಡೆಂಟ್ಸ್ ನಡೀತಾ ಇದೆ ನಾವು ಒಂದು ಪ್ರತ್ಯೇಕ ಟೀಮ್ ನ ಅದಕ್ಕಂತಾನೇ ಬಿಟ್ಟಿದ್ದೀವಿ ರಿಸಲ್ಟ್ ನ ಕೊಡುವ ಪ್ರಯತ್ನದಲ್ಲಿ ನಾವಿದ್ದೀವಿ ಒಟ್ನಲ್ಲಿ ರಾಯಚೂರು ನಗರ ಮತ್ತು ಜಿಲ್ಲೆಯ ಹಲವೆಡೆ ಕಳ್ಳತನದ ಪ್ರಕರಣಗಳು ಹೆಚ್ಚಾಗ್ತಾ ಇರೋದು ಜನರಲ್ಲಿ ಆತಂಕವನ್ನ ಮತ್ತಷ್ಟು ಮಗದಷ್ಟು ಹೆಚ್ಚಿಸಿದೆ ಕ್ಯಾಮರಾಮನ್ ಎಲ್ಲಪ್ಪ ಜೊತೆ ವಿಜಯ್ ಜಾಗಟಗಲ್ ಪಬ್ಲಿಕ್ ಟಿವಿ ರಾಯಚೂರು